ಬಣ ರಾಜಕೀಯ ಗುದ್ದಾಟಕ್ಕೆ ದೇವರು ಅನಾಥವಾಗಿದೆ. ದೇವರ ಉತ್ಸವಕ್ಕಾಗಿ ಜೆಡಿಎಸ್ ಹಾಗೂ ಬಿಜೆಪಿ ಕಾರ್ಯಕರ್ತರು ಜಗಳ ಮಾಡುತ್ತಿದ್ದಾರೆ. ಬಣ ರಾಜಕಾರಣದಿಂದ ದೇವರ ಮೆರವಣಿಗೆಯನ್ನು ಬಂದ್ ಮಾಡಲಾಗಿದೆ. ದೇವರ ಉತ್ಸವಕ್ಕಾಗಿ ಜೆಡಿಎಸ್ ಹಾಗೂ ಬಿಜೆಪಿ ಕಾರ್ಯಕರ್ತರ ನಡುವೆ ಜಗಳ ಏರ್ಪಟ್ಟಿದೆ. ಈ ಕಾರಣದಿಂದಾಗಿ ದೇವರ ಮೆರವಣಿಗೆಯನ್ನು ಬಂದ್ ಮಾಡಲಾಗಿದೆ. ತುಮಕೂರು ಗ್ರಾಮಾಂತರ ಜಿಲ್ಲೆ ಲಿಂಗಾಪುರ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ದೇವರ ವಿಷಯಕ್ಕೆ ರಾಜಕೀಯ ಗಲಾಟೆ ಶುರುವಾಗಿದೆ. ಹೀಗಾಗಿ ಗ್ರಾಮದಲ್ಲಿ 144 ಸೆಕ್ಷನ್ ಜಾರಿ ಮಾಡಿದೆ ಜಿಲ್ಲಾಡಳಿತ. ಮೂವರು ಎಸ್ಐ, ಎರಡು ಸಿಪಿಐ, ಒಂದು ಡಿವೈಎಸ್ಪಿ, ಒಂದು ಡಿಎಆರ್ ತುಕಡಿಯನ್ನು ನಿಯೋಜನೆ ಮಾಡಲಾಗಿದೆ. ರಾಜಕೀಯ ದ್ವೇಷಕ್ಕೆ ಒಂದೇ ಗ್ರಾಮದಲ್ಲಿ ಎರಡು ದೇವಸ್ಥಾನ ನಿರ್ಮಾಣ ಮಾಡಲಾಗಿದೆ. ಗ್ರಾಮಸ್ಥರ ಕಮಿಟಿ ಅಧೀನದಲ್ಲಿರುವಂತಹ ಮೂಲ ಪಾಂಡುರಂಗ ದೇವಸ್ಥಾನ ಒಂದಾದ ಡಿಜಿಟಲ್ ಮಾರ್ಕೆಟಿಂಗ್ ಕಲ್ತು ಬಿಟ್ಟು ನಿಮ್ಮ ಪ್ರಾಡಕ್ಟ್ಸ್ ಅನ್ನ ಮತ್ತೆ ಸರ್ವಿಸಸ್ ನ ಪ್ರಪಂಚಕ್ಕೆಲ್ಲ ಮಾರಾಟ ಮಾಡಬೇಕಾ? ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ ಡಿಜಿಟಲ್ ಮಾರ್ಕೆಟಿಂಗ್ ಎಕ್ಸ್ಪರ್ಟ್ ಆಗಿ. ಬಿಜೆಪಿ ಸದಸ್ಯರಿಂದ ಮತ್ತೊಂದು ದೇವಸ್ಥಾನವನ್ನು ನಿರ್ಮಾಣ ಮಾಡಲಾಗಿದೆ ಎಂಬ ಆರೋಪ ಕೇಳಿ ಬಂದಿದೆ. ಸಂಕ್ರಾಂತಿ ಹಿನ್ನೆಲೆಯಲ್ಲಿ ಮೂಲ ದೇವರ ಮೆರವಣಿಗೆ ಇಟ್ಕೊಂಡಿದ್ರು ಗ್ರಾಮಸ್ಥರು. ಈ ವೇಳೆ ಇನ್ನೊಂದು ಪಾಂಡುರಂಗ ದೇವಸ್ಥಾನವನ್ನ ಮಾಡಿಕೊಂಡಿರುವವರು ಗಲಾಟೆಯನ್ನ ಮಾಡಿದ್ದಾರೆ. ಎರಡು ದೇವಾಲಯ ಮುಜರಾಯಿ ಸುಪರ್ದಿಗೆ ವಹಿಸುವಂತೆ ಒತ್ತಾಯಗಳು ಕೂಡ ಕೇಳಿ ಬಂದಿದೆ. ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಹೇಮಂತ್ ನೇರವಾಗಿ ಸಂಪರ್ಕದಲ್ಲಿದ್ದಾರೆ. ಹೇಮಂತ್, ರಾಜಕೀಯವಾಗಿ ಈ ದೇವರ ವಿಚಾರದಲ್ಲಿ ಗಲಾಟೆ ಮಾಡೋದು ಸಾಮಾನ್ಯವಾಗಿ ನಡೀತಾ ಇರುತ್ತೆ. ಈಗ ಮತ್ತೊಂದು ಇದೇ ರೀತಿಯ ಒಂದು ಘಟನೆ, ಏನಿದು ವಿಚಾರ, ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ? ಖಂಡಿತ ರಜನಿ, ಏನು ತುಮಕೂರು ಗ್ರಾಮಾಂತರ ಅಂತ ಕೂಡ್ಲೆ ನೆನಪಾಗುವಂತದ್ದು ಜೆಡಿಎಸ್ ಮತ್ತೆ ಬಿಜೆಪಿ ಎರಡೂ ಬಣಗಳ ನಡುವಿನ ಗಲಾಟೆ. ಯಾಕಂತಂದ್ರೆ ಹಾಲಿ ಶಾಸಕರು ಮತ್ತೆ ಮಾಜಿ ಶಾಸಕರು ನೇರವಾಗಿ ಗಲಾಟೆ ಮಾಡ್ಕೊಳ್ಳುವಂಥದ್ದು, ನೇರವಾಗಿ ವಾಗ್ವಾದಗಳನ್ನ ಮಾಡುವಂಥದ್ದು, ಅವ್ರ ಮೇಲೆ ಇವ್ರ ಆರೋಪ ಮಾಡುವಂಥದ್ದು, ಇವ್ರ ಮೇಲೆ ಅವರು ಆರೋಪ ಮಾಡುವಂಥದ್ದು ಸಾಮಾನ್ಯವಾಗಿ ಸದಾ ಜನರಿಗೆ ಕಾಣುವಂಥದ್ದು. ಆದ್ರೆ ಇದೀಗ ಇದು ಕಾರ್ಯಕರ್ತರಲ್ಲಿ ಕೂಡ ಮೂಡ್ತಾ ಇರುವಂಥದ್ದು ಏನು, ತುಮಕೂರು ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರದ ಹೆಬ್ಬೂರು ಸಮೀಪ ಇರುವಂತಹ ಲಿಂಗಾಪುರ ಗ್ರಾಮದಲ್ಲಿ ಈಗ ಏನು ಅಲ್ಲಿನ ದೇವರ ಉತ್ಸವಗಳನ್ನ ಮಾಡುವಂತ ಸಂದರ್ಭದಲ್ಲಿ ಈ ರೀತಿಯಾದಂತ ಒಂದು ಗಲಾಟೆ ಉಂಟಾಗಿರುವಂಥದ್ದು. ಇಡೀ ಗ್ರಾಮದಲ್ಲಿ ಒಂದು ಬಣ ಆದ್ರೆ ಮತ್ತೊಂದು ನಾಲ್ಕು ಮನೆಯವರು ಮತ್ತೊಂದು ಬಣ ಇರುವಂತದ್ದು. ಇಲ್ಲಿ ಪಕ್ಷದ ವಿಚಾರವನ್ನ ತಂದು ಏನು ಮೂಲ ದೇವರನ್ನ ಹೊರತುಪಡಿಸಿ ಮತ್ತೊಂದು ದೇವಾಲಯವನ್ನು ಕೂಡ ನಿರ್ಮಾಣ ಮಾಡಿರುವಂತದ್ದು. ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾಗಿರುವಂತದ್ದು ಏನಂದ್ರೆ ಒಂದು ಕಮಿಟಿ ಇದೆ. ಈ ಒಂದು ಕಮಿಟಿಯಲ್ಲಿ ಮೂಲವಾಗಿ ಪಾಂಡುರಂಗ ಸ್ವಾಮಿ ದೇವಸ್ಥಾನವರನ್ನ ಮತ್ತೆ ಶನೇಶ್ವರನನ್ನ ಇಬ್ಬರನ್ನು ಕೂಡ ಸಂಕ್ರಾಂತಿ ಸಮಯದಲ್ಲಿ ಉತ್ಸವ ಮಾಡಕ್ಕೆ ಅಂತ ಹೇಳಿ ಮುಂದಾದಂತ ಸಂದರ್ಭದಲ್ಲಿ ಮತ್ತೊಂದು ಬಣ ನಮ್ಮ ದೇವರನ್ನು ಉತ್ಸವ ಮಾಡಿ ಅಂತ ಹೇಳಿ ಏನು ಈಗ ಠಾಣೆಯ ಮೆಟ್ಟಿಲಿರುವಂತದ್ದು. ಮತ್ತೆ ಈ ಒಂದು ವಿಚಾರಕ್ಕೆ ಈಗಾಗಲೇ ತುಮಕೂರು ಗ್ರಾಮಾಂತರದ ತಹಸೀಲ್ದಾರ್ ಅವರು ಆ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನು ಮಾಡಿರುವಂತದ್ದು. ಮತ್ತೆ ಏನು ನಿನ್ನೆ ಸಂಕ್ರಾಂತಿ ಇತ್ತು, ಈ ಒಂದು ಸಂಕ್ರಾಂತಿ ಹಬ್ಬದ ವೇಳೆಯಲ್ಲಿ ಇಡೀ ಗ್ರಾಮದಲ್ಲಿ 144 ಸೆಕ್ಷನ್ ಅನ್ನ ಜಾರಿ ಮಾಡಿರುವಂತದ್ದು. ಯಾವ ಕಡೆ ಕೂಡ ಹಬ್ಬ ಇದ್ದಂತ ಸಂದರ್ಭದಲ್ಲಿ ಹಿಂದೂ ಧಾರ್ಮಿಕ ವಿಧಿವಿಧಾನಗಳಿಗೆ ಧಕ್ಕೆ ಆಗ್ತದೆ ಅಂತ ಹೇಳಿ ಎಲ್ಲೂ ಕೂಡ 144 ಸೆಕ್ಷನ್ ಅನ್ನ ಜಾರಿ ಮಾಡೋದಿಲ್ಲ. ಆದ್ರೆ ಇಲ್ಲಿನ ಗಲಾಟೆ ಆಗದೇ ಇರೋ ರೀತಿಯಾಗಿ ಮುಂಜಾಗ್ರತೆ ಕ್ರಮವಾಗಿ ಏನು ತಹಸೀಲ್ದಾರ್ ಅವರು 144 ಸೆಕ್ಷನ್ ಅನ್ನ ಜಾರಿ ಮಾಡುವಂತದ್ದು. ಮತ್ತೆ ನಿನ್ನೆ ತಡರಾತ್ರಿವರೆಗೂ ಕೂಡ ಇಲ್ಲಿ ರಾಜಿ ಸಂಧಾನಗಳನ್ನ ನಡೆದಿರುವಂತದ್ದು ಏನು ಎರಡು ಬಣಗಳ ನಡುವಿನ ಏನು ಕಿತ್ತಾಟ ಇದೆ, ಜೆಡಿಎಸ್ ಮತ್ತೆ ಬಿಜೆಪಿಯ ಬೆಂಬಲಿಗರ ಒಂದು ಬಣ ಏನಿದೆ, ಈ ಬಣಗಳನ್ನ ರಾಜಿ ಮಾಡ್ಲಿಕ್ಕೆ ಡಿವೈಎಸ್ಪಿ ನೇತೃತ್ವದಲ್ಲಿ ಒಂದಷ್ಟು ಸಭೆಯನ್ನು ಮಾಡಿರುವಂತದ್ದು ನೀವು ವಿಡಿಯೋದಲ್ಲಿ ನೋಡ್ಬೋದಾಗಿರುವಂತದ್ದು. ಏನು ಬೆಂಕಿ ಹಾಕೊಂಡು ಆ ಚಳಿ ಕೊರೆಯುವ ಚಳಿ ಇರುವಂತದ್ದು ಈ ಸಂದರ್ಭದಲ್ಲಿ ಈ ಬೆಂಕಿ ಹಾಕೊಂಡು ಅಲ್ಲಿನ ಗ್ರಾಮಸ್ಥರನ್ನ ಕೂರಿಸ್ಕೊಂಡು ಅವರ ಮುಖಂಡತ್ವದಲ್ಲಿ ಏನು ಡಿವೈಎಸ್ಪಿ ಅವರು ಅವರನ್ನ ಸಮಾಧಾನ ಮಾಡಿ ಇಬ್ಬರನ್ನು ಕೂಡ ಕೂರಿಸಿ ಮಾತನಾಡುವಂತ ಕೆಲಸ ಮಾಡಿರುವಂತದ್ದು. ಆದ್ರೆ ಡಿವೈಎಸ್ಪಿ ಅವರ ಮಾತಿಗೂ ಕೂಡ ಅಲ್ಲಿನ ಸ್ಥಳೀಯರು ಏನು ಅವರ ಮಾತನ್ನು ಕೂಡ ಧಿಕ್ಕರಿಸುವಂತ ಕೆಲಸಗಳನ್ನು ಆರಂಭದಲ್ಲಿ ಆದಂತದ್ದು. ಅದಾದ ಬಳಿಕ ಏನು ಎರಡೂ ಬಣಗಳು ಕೂಡ ಎರಡೂ ದೇವಾಲಯವನ್ನ ಮುಜರಾಯಿ ವಶಕ್ಕೆ ನೀಡ್ತೇವೆ ಅಂತ ಹೇಳಿ ಮಾತಿನಲ್ಲಿ ಹೇಳಿರುವಂತದ್ದು. ಇದು ಎಷ್ಟರ ಮಟ್ಟಿಗೆ ನಿಜವಾಗ್ಲೂ ಊರ್ಜಿತ ಆಗುತ್ತಾ ಅನ್ನುವಂಥದ್ದು, ಯಾಕಂತಂದ್ರೆ ಈಗಾಗ್ಲೇ ಮೂಲ ದೇವಾಲಯವನ್ನ ಬಿಟ್ಟು ಹೊಸದಾಗಿ ದೇವಾಲಯವನ್ನ ಕಟ್ಟಿರುವಂತವ್ರು ಮುಜರಾಯಿಗೆ ಬರ್ಕೊಡ್ತಾರ ಅನ್ನೋ ಒಂದು ಪ್ರಶ್ನೆ ಕೂಡ ಇಲ್ಲಿ ಕಾಡ್ತಾ ಇರುವಂತದ್ದು ರಜನಿ. ಓಕೆ, ಥ್ಯಾಂಕ್ ಯು ಹೇಮಂತ್ ಮಾಹಿತಿಗೆ. ಡಿಜಿಟಲ್ ಮಾರ್ಕೆಟಿಂಗ್ ಕಲ್ತು ಬಿಟ್ಟು ನಿಮ್ಮ ಪ್ರಾಡಕ್ಟ್ಸ್ ಅನ್ನ ಮತ್ತೆ ಸರ್ವಿಸಸ್ ನ ಪ್ರಪಂಚಕ್ಕೆಲ್ಲ ಮಾರಾಟ ಮಾಡ್ಬೇಕಾ?
ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ಡಿಜಿಟಲ್ ಮಾರ್ಕೆಟಿಂಗ್ ಎಕ್ಸ್ಪರ್ಟ್ ಆಗಿ.